ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಜೋರಾಗ್ತಾ ಇದೆ ಲಾಭಿ. ಡಿಸಿಎಂ ಡಿಕೆ ಶಿವಕುಮಾರನ್ನ ಒಬ್ಬರ ಮೇಲೆ ಒಬ್ರು ಮೀಟ್ ಮಾಡೋದಕ್ಕೆ ನಾ ಮುಂದು ತಾ ಮುಂದು ಅಂತ ತುಂಬಾಲು ಬದ್ದಿದ್ದಾರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಪಡೆಯುವ ನಿಟ್ಟಿನಲ್ಲಿ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗ್ತಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆ ಟಿಕೆಟ್ಗಾಗಿ ಲಾಭಿ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಲಾಭಿ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಚಿವ ಶಾಸಕರ ದಂಡ ಹರಿದು ಬರ್ತಾ ಇದೆ ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆ. ಈಗಾಗಲೇ ಡಿಸಿಎಂ ಭೇಟಿಯಾಗಿದ್ದಾರೆ ಅನೇಕ ಸಚಿವರು ಶಾಸಕರು. ನಿವಾಸಕ್ಕೆ ಸಚಿವ ಶಾಸಕರ ದಂಡು, ಡಿಸಿಎಂ ಭೇಟಿಯಾಗಿದ್ದಾರೆ ಸಚಿವರು ಶಾಸಕರು. ಡಿಕೆ ಶಿವಕುಮಾರ್ ಜೊತೆ ಸಚಿವರ ಚರ್ಚೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಡಿಕೆಶಿ ನಿವಾಸಕ್ಕೆ ಸಚಿವ ಶಾಸಕರು ದೌಡಾಯಿಸ್ತಾ ಇದ್ದಾರೆ. ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆ ಶಾಸಕರು ಸಚಿವರು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಗಮಿಸಿದ್ದಾರೆ, ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಟಿಕೆಟ್ ಅನ್ನ ನನಗೆ ಕೊಡಿ, ತುಂಬಾಲು ಬಿದ್ದಿದ್ದಾರೆ ಸಚಿವರು ಕೂಡ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪರಿಷತ್ ಚುನಾವಣೆ ಟಿಕೆಟ್ ಹಿನ್ನೆಲೆ. ಹಿಂದೆ ನಂಗೆ ಮಿಸ್ ಆಗಿತ್ತು, ಈ ಕೊಡಿ ಅಥವಾ ಸ್ಥಾನ ಬೇಕು ಕೊಡಿ, ಸ್ಥಾನಮಾನಕ್ಕೋಸ್ಕರ ನಮ್ಮ ಆಪ್ತರಿಗೆ ಕೊಡಿ, ಈ ತರ ಆಕಾಂಕ್ಷಿಗಳ ದಂಡೆ ಇದೀಗ ಹರಿದು ಬರ್ತಾ ಇದೆ. ಡಿಕೆಶಿ ನಿವಾಸಕ್ಕೆ ಈಗಾಗಲೇ ಅವರ ಭೇಟಿ ಆಗಬೇಕು ಅಂತ ಸಚಿವರು ಶಾಸಕರು ಆಗಮಿಸ್ತಾ ಇದ್ದಾರೆ, ಅವ್ರ ಜೊತೆಗೆ ಚರ್ಚೆಯನ್ನ ಕೂಡ ಮಾಡ್ತಿರೋದು. ಇತ್ತ ಡಿಸಿಎಂ ಭೇಟಿಯಾಗಿದ್ದಾರಂತೆ ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್, ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್, ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿದ್ದಾರೆ. ಕೃಷ್ಣ ಬೈರೇಗೌಡ, ಶಾಸಕ ಹಂಪನಗೌಡ ಬಾದರ್ಲಿ, HY ಮೇಟಿ ಸೇರಿದಂತೆ ಹಲವರು ನಾಯಕರು ಭೇಟಿಯಾಗಿರೋದು, ಡಿಸಿಎಂ ಭೇಟಿಯಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್, ಕೃಷ್ಣ ಬೈರೇಗೌಡ, ಶಾಸಕ ಹಂಪನಗೌಡ ಬಾದರ್ಲಿ ಭೇಟಿಯಾಗಿರೋದು, HY ಮೇಟಿ ಸೇರಿದಂತೆ ಹಲವು ನಾಯಕರು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಪರಿಷತ್ ಚುನಾವಣೆಯ ಹಿನ್ನೆಲೆ. ಪ್ರಿಯಾಂಕ್ ಖರ್ಗೆ
ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಎಚ್ ವೈ ಮೇಟಿ, ಬಾದರ್ಲಿ ಸೇರಿದಂತೆ ನಾಯಕರು ಭೇಟಿಯಾಗಿದ್ದಾರೆ, ಚರ್ಚೆಯನ್ನ ನಡೆಸಿದ್ದಾರೆ, ಅವರ ನಿವಾಸಕ್ಕೆ ಭೇಟಿಯಾಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್ ಮನೆ ಭೇಟಿಯಾಗಿ ಚರ್ಚೆಯನ್ನ ನಡೆಸಿರೋದು. ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಭಾರಿ ಲಾಬಿ ಶುರುವಾಗಿದೆ ನೋಡಿ. ಒಂದಾದ ಮೇಲೆ ಒಂದು, ನಿಗಮ ಮಂಡಳಿ ಅಂತೆ, ಸಚಿವ ಸ್ಥಾನ ಅಂತೆ, ಶಾಸಕರಿಗೆ ಟಿಕೆಟ್ ಅಂದರೆ ಅಸೆಂಬ್ಲಿ ಎಲೆಕ್ಷನಿಗೆ ಟಿಕೆಟ್ ಅಂತೆ ಅಂತ ನಿಲ್ಲಲ್ಲ ಈ ರಾಜಕಾರಣ. ರಾಜಕಾರಣ ಅನ್ನೋದೇ ಅದು ಒಂದು ರೀತಿ ಸಮುದ್ರದ ಥರ, ಎಷ್ಟೇ ದೂರ ನೋಡಿದ್ರೂ ಕಾಣಿಸ್ತಾನೆ ಇರುತ್ತೆ. ಅದೇ ರೀತಿ ಇದು ಕೂಡ ಒಂದಾದ ಮೇಲೆ ಒಂದು ಬರ್ತಾನೇ ಇರ್ತವೆ. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ ಸಚಿವರುಗಳಾದಂಥ ಪ್ರಿಯಾಂಕ್ ಖರ್ಗೆ, ಬಾದರ್ಲಿ, ಇವರೆಲ್ಲರೂ ಕೂಡ. ಡಿಸಿಎಂ ಭೇಟಿಯಾಗಿದ್ದಾರೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಹಾಗೆ ನೀವು ನೋಡ್ತಾ ಇದ್ರ ಜಮೀರ್ ಅಹಮದ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಅಲ್ಲಿ ಸದಾಶಿವನಗರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿರೋದು. ಇನ್ನೇನು ಅಲ್ಲ, ವಿಧಾನ ಪರಿಷತ್ ಚುನಾವಣೆ ಹತ್ರ ಬರ್ತಿದ್ದೆ, ಲೋಕಸಭೆ ಕಳೆದ ನಂತರ ಅದೇ ಇರೋದು. ಸೊ ಒಂದು ಕಡೆ ನೋಡಿ, ಮೈತ್ರಿಗಳು ಈ ಸಮನ್ವಯ ಅದು ಇದು ಸಭೆಗಳನ್ನ ಮಾಡಿಕೊಂಡು ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋಕೆ ಪ್ಲಾನ್ ಮಾಡ್ತಾ ಇದ್ರೆ, ಈತ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಇಲ್ಲಿ ಲಾಭಿ ಜೋರಾಗಿ ನಡೀತಾ ಇದೆ. ಸೊ ಹಾಗಾಗಿ ನಾಯಕರುಗಳು ಇದೀಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮನೆಗೆ ತೆರಳಿದ್ದಾರೆ. ತಮ್ಮ ಆಪ್ತರಿಗೋ ಟಿಕೆಟ್ನ ಕೊಡಿ ಅನ್ನುವಂಥ ನಿಟ್ಟಿನಲ್ಲ, ನೋಡಬೇಕು ಏನು ಆಗತ್ತೆ ಮಾತುಕತೆಯಲ್ಲಿ ಅಂತ, ಅಥವಾ ಏನು ಚರ್ಚೆ ಆಯಿತು, ಯಾವ ವಿಚಾರಕ್ಕೆ ಹೋಗಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಮ್ಮ 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 ಅಮ್ಮ
ಅರ್ಥ ಮಾಡ್ಕೊಬೇಕು.